ದಾವಣಗೆರೆಯಲ್ಲಿ ನಕಲಿ ಔಷಧಿಗಳನ್ನು. ಅಲ್ಲ, ನಾನು ಇತ್ತೀಚೆಗೆ ಈ ರೀತಿ ಕೊರೋನಾ ವೈರಸ್ ಬಗ್ಗೆ ಔಷಧಗಳು ಕಂಡುಹಿಡ್ದೀವಿ ಅಂತೇಳಿ ಭಾಳಷ್ಟು ಮಂದಿ ಈ ರೀತಿ ಭಾಳಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ನಂತರ ಬೇರೆ ಕಡೆ ಈ ರೀತಿ ಪಬ್ಲಿಸಿಟಿ ಆಗ್ತಿದೆ. ದಯವಿಟ್ಟು ಆ ರೀತಿ ಜನರನ್ನ ಸಹಕಾರವನ್ನು ಕೊಡೋಕೆ ಹೋಗ್ಬೇಡಿ. ಮಾಧ್ಯಮಗಳಲ್ಲಿ ಕೂಡ ಭಾಳಷ್ಟು ಕಡೆ ನೋಡಿದ್ವಿ, ಈ ರೀತಿ ಬಂದಂಥ ಜನರು ಕೂಡ ತಪ್ಪು ಮಾಹಿತಿ ಕೊಡೋಂಥ ಕೆಲಸ, ಒಂದು ಕಡೆ ತಪ್ಪು ದಾರಿಯಲ್ಲಿ ಎಳ್ಕೊಂಡೋಗೋಂಥ ಕೆಲಸ ಆಗ್ತಿದೆ. ದಯವಿಟ್ಟು ಅಂಥವ್ರನ್ನ ಕಠಿಣವಾದಂಥ ಆ್ಯಕ್ಷನನ್ನು ಕೂಡ ತೊಗೊಳಂಥ ಕೆಲಸ ಆಗುತ್ತೆ. ದಯವಿಟ್ಟು ಅಂಥವ್ರನ್ನ ನೀವು ಸಹಕಾರವನ್ನು ಕೂಡ ಕೊಡೋಕೋಬೇಡಿ. ದಾವಣಗೆರೆಯಲ್ಲಿ ಈ ರೀತಿ ಕೊರೋನಾ ಅಂತ ಈಗ ಮಾರಾಟ ಮಾಡ್ತಾ ಇದ್ದಾರೆ ಸರ್, ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ತೀರಾ? ಅಲ್ಲ, ಆಲ್ರೆಡಿ ನನಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಂಥವ್ರ ಮೇಲೆ ಏನು ಆಕ್ಷನ್ ತಗೋಬೇಕಾ, ಸರ್ಕಾರ ಅಂಥವ್ರ ಮೇಲೆ ಆಕ್ಷನ್ ತಗೊಂಡಂಥ ಕೆಲಸ ಮಾಡಿ. ಕನ್ಸಲ್ಟ್ ಇಲಾಖೆಗೆ ಹೇಳ್ತೀರಾ? ಆಲ್ರೆಡಿ ಆಲ್ರೆಡಿ ನಾನು ಆಲ್ರೆಡಿ ಇದ್ರ ಬಗ್ಗೆನೇ ನಾನು ಮಾನಿಟರ್ ಕೂಡ ಮಾಡ್ತಾ ಇದ್ದೀನಿ. ಕನ್ಸಲ್ಟ್ ಅವರು ಯಾರು ಸಂಬಂಧಪಟ್ಟಿದಂಥ ದಾವಣಗೆರೆ ಕೇಸದಲ್ಲೇ ಸಂಬಂಧಪಟ್ಟಿದಂಥ ಅಧಿಕಾರಿಗಳು ಇವತ್ತು ಸೂಚನೆ ಕೊಡುವಂಥ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು ಸರ್.